ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದು ಎಂಪಿ ಆಗಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಕಾಡ್ತಾ ಇದೆ 2019ರ ಸೋಲು. ಪದೇ ಪದೇ 2019ರ ಮಂಡ್ಯ ಸೋಲಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ. 2019ರ ಲೋಕಸಭಾ ಚುನಾವಣೆ ನನ್ನ ಸೋಲು ಸೋಲಾಗಿರಲಿಲ್ಲ, ಅದು ನಮ್ಮಲಾದ ತಪ್ಪುಗಳಿಂದ ಹಿನ್ನಡೆ ಆಯಿತು ಅಷ್ಟೇ. ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ಮಂಡ್ಯದ ಜನ ಸರಿಯಾಗಿ ಈಗ ಉತ್ತರ ಕೊಟ್ಟಿದ್ದಾರೆ ಅಂತ ನಿಖಿಲ್ ಮಾತಾಡಿದ್ದಾರೆ. ಪ್ರಥಮವಾಗಿ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೆ, ಬಹುಶಃ ಅವತ್ತಿನ ಒಂದು ಸೋಲು ಟೆಕ್ನಿಕಲಿನ ಸೋತಿರ್ಬೋದು ಚುನಾವಣೆ, ಆದರೆ ಸೋಲು ಸೋಲು ಅಂತಕ್ಕಂಥದ್ದು ನಾನು ಎಂದೂ ಕೂಡ ಭಾವಿಸಿಲ್ಲ. ಅದಕ್ಕೆ ಕಾರಣ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, 5.25 ಲಕ್ಷ ಜನ ಮಂಡ್ಯ ಜಿಲ್ಲೆಯ ಮತದಾರ ಪ್ರಭುಗಳು ನನಗೆ ಆಶೀರ್ವಾದ ಮಾಡಿದರು. ಅದಕ್ಕಿಂತ ಮಿಗಿಲಾಗಿ ನಾನು ಯಾವತ್ತೂ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಜಿಲ್ಲೆ ಇದೆ. ಕೆಲವೊಂದಷ್ಟು ನಮ್ಮಲ್ಲೇ ತಪ್ಪುಗಳಾದಂಥ ಒಂದು ಹಿನ್ನೆಲೆಯಲ್ಲಿ ಅಪ್ಪಾಜಿಗೌಡರು ಅಂದು ನಮ್ಮ ಪಕ್ಷದಲ್ಲಿ ಏನಿದ್ದರು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಕೇವಲ 37 ಓಟ್ಗಳಿಂದ ನಾವು ಚುನಾವಣೆಯಲ್ಲಿ ಸೋಲ್ಬೇಕಾಗಿ ಬಂತು. ಅದಕ್ಕೆ ಕಾರಣಗಳು ಸಾಕಷ್ಟಿದೆ.